ನಮಸ್ತೆ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ. 5 ವರ್ಷದಲ್ಲಿ PFI ಇಂದ ಬುಡದಿಂದ ಕಿತ್ತು ಹಾಕಬೇಕು. ಯಾವ ಹುತ್ತದಿಂದ ಯಾವ ಹಾವು ಬರುತ್ತದೆ ಗೊತ್ತಿಲ್ಲ. ಅಧ್ಯಯನ ಮಾಡಿ ಸಂಪೂರ್ಣ ಸರ್ವನಾಶ ಮಾಡಬೇಕು. PFI ಬ್ಯಾನ್ ಮಾಡಿದ್ದನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಾಗತಿಸಿದ್ರು. ವಿಜಯಪುರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಪ್ರಧಾನಿಗಳು, ಕೇಂದ್ರ ಗೃಹ ಸಚಿವರು PFI ಬ್ಯಾನ್ ಮಾಡಿದ್ದಾರೆ. ದೇಶ ವಿರೋಧಿ ಚಟುವಟಿಕೆ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುವ PFI ಬ್ಯಾನ್ ಮಾಡಲು ಆಗ್ರಹ ಇತ್ತು. ಇಂದು ನಮ್ಮ ಜನ ನೆಮ್ಮದಿಯಿಂದ ಬದುಕಲು ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ದೇಶದಲ್ಲಿ ಚರ್ಚೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲೇ, ಅದರ ಮ್ಯಾಗಿರುವಂಥ ನಿಷೇಧವನ್ನು ಸುಪ್ರೀಂ ಕೋರ್ಟ್ನೇ ತಕ್ಕೊಂಡಿದೆ. ಹಿಂದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಕಾಲದಲ್ಲೂ ಸಹ ಈ ಚಟುವಟಿಕೆಗಳು, ದೇಶಭಕ್ತಿ ಚಟುವಟಿಕೆಗಳು ಅವತ್ತೂ ಸಹ RSS ಗೆ ಯಾವುದೇ ರೀತಿಯ ಒಂದು ದೇಶ ವಿರೋಧ ಚಟುವಟಿಕೆಯ ಕೆಟ್ಟ ಹೆಸರಿಲ್ಲ. ಅದು ದೇಶಭಕ್ತರ ಸಂಘಟನೆ. ಈ ದೇಶದಲ್ಲಿರುವಂತಹ ಎಲ್ಲ ಉನ್ನತ ಸ್ಥಾನದಲ್ಲಿರುವವರು RSS ಬಂದವರು. ಸರ್, ಈಗ ಕೇವಲ 5 ವರ್ಷ ಮಾತ್ರ ಈಗ ಬ್ಯಾನ್ ಆಗಿದೆ, ಈಗ ಪರ್ಮನೆಂಟ್ ಆಗುತ್ತೆ? ಈಗ 5 ವರ್ಷದಲ್ಲಿ ಅದನ್ನು ಬುಡ ಸಮೇತ ನಿರ್ಮೂಲನೆ ಮಾಡಿದ್ರು. ಮತ್ತೆ ಯಾವ್ಯಾವ ಹುತ್ತಿನಿಂದ ಯಾವ ಹಾವು ಬರ್ತಾವೆ ಗೊತ್ತಿಲ್ಲ. ಅದನ್ನೆಲ್ಲ ಅಧ್ಯಯನ ಮಾಡಿ ಸಂಪೂರ್ಣವಾಗಿ ಈ PFI ಅಂತ ಆಕಾರ ಸಿಮಿಯಿಂದ PFI ಆಗಿದೆ. ಮುಂದೆ SDPI ಅಂತ ರಾಜಕೀಯ ಒಂದು ಸಂಘಟನೆ ಆಗಿದೆ. ಮುಂದೆ ಇದನ್ನು ಮತ್ತೊಂದು ಹೆಸರಿನಿಂದ ಬರಬಹುದು. ಅವಾಗ ಅದನ್ನು 5 ವರ್ಷದಲ್ಲಿ ಇದನ್ನು ನನಗೆ ವಿಶ್ವಾಸ ಇದೆ, ಕೇಂದ್ರ ಸರ್ಕಾರ ಇದನ್ನು ಸಂಪೂರ್ಣ ಭಯೋತ್ಪಾದನೆ, ಲವ್ ಜಿಹಾದು ಇಂಥ ಎಲ್ಲವನ್ನ ನಾಶ ಮಾಡ್ತದೆ. ನಮ್ಮ ದೇಶ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಕ್ಕೆ ಅವಕಾಶವನ್ನು 5 ವರ್ಷದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ ವಿಶ್ವಾಸ. ಮುಖ್ಯಮಂತ್ರಿಗಳು ನಾಳೆ 30ನೇ ತಾರೀಕಿಗೆ ವಿಜಯಪುರ ನಗರಕ್ಕೆ ಸುಮಾರು 500 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ, ಮತ್ತು ನಾವು ನಿರ್ಮಾಣ ಮಾಡಿದಂಥ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟಬಲ್ ಟ್ರಸ್ಟ್ನ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಉದ್ಘಾಟನೆಗೆ ಬರ್ತಾ ಇದೆ. ಉದ್ಘಾಟನೆಯನ್ನು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದು ವಿಜಯಪುರ ನಗರದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಕಾಮಗಾರಿ ಪ್ರಾರಂಭ ಆಗಿದೆ. ಸಂಪೂರ್ಣವಾಗಿ 100% ವಿಜಯಪುರ ನಗರದ ಎಲ್ಲ ಮುಖ್ಯ ರಸ್ತೆಗಳು ಸುವ್ಯವಸ್ಥಿತ ರಸ್ತೆಗಳಾಗಿ ನಿರ್ಮಾಣ ಆಗ್ತವೆ. ಗಾಂಧಿ ಚೌಕದಲ್ಲಿ ಫ್ಲೈಓವರ್ ಆಗ್ತದೆ, ಮತ್ತು ಎಲ್ಲೆಲ್ಲಿ ಭಾಳ ಅಡಚಣೆ ಇದೆ ನಮ್ಮ ಏನು ಟ್ರಾಫಿಕ್ಕಿಗೆ, ಅಲ್ಲೆಲ್ಲನೂ ಇವತ್ತು ದೊಡ್ಡ ಅಗಲೀಕರಣ ರಸ್ತೆಗಳನ್ನು ಮಾಡೋದ್ರ ಮೂಲಕ, ಮತ್ತು ಅದ್ರ ಜೊತೆಗೆ ನಮ್ಮ ವೈನ್ ಪಾರ್ಕ್ ಏನು ದ್ರಾಕ್ಷಾ ಮತ್ತು ವೈನ್ ಪಾರ್ಕ್ ಅದೊಂದು ದೊಡ್ಡ ಕೊಡುಗೆ ವಿಜಯಪುರ ಜಿಲ್ಲೆಗೆ. ಅಲ್ಲಿ ಸಿಗುವಂಥ ಸಬ್ಸಿಡಿ ಇರ್ಬೋದು, ರೈತರು ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು, ಅಲ್ಲಿನ ಕೋಲ್ಡ್ ಸ್ಟೋರೇಜ್ಗೆ ಸಿಗುವಂಥ ಸಬ್ಸಿಡಿ ಎಲ್ಲ ರೈತರು ಸ್ವತಃ ಅವರೇ ಕೋಲ್ಡ್ ಸ್ಟೋರೇಜ್ ಮಾಡೋವಂಥದ್ದು, ಅವರಿಗೆ ಒಂದು ವಿಶ್ವ ಮಾರುಕಟ್ಟೆಯನ್ನು ಒದಗಿಸಿಕೊಡೋದು ರಾಜ್ಯ ಸರ್ಕಾರ ಮಾಡ್ತದೆ. ಮತ್ತು ಅಲ್ಲಿ ಟೂರಿಸಮ್ದಿಂದ ಅಲ್ಲಿ ಬೋಟಿಂಗು, ಅಲ್ಲಿ ಏನು ಕೆರೆ ಇದೆ ಅಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೀವಿ, ರೆಸಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಒಂದು ರೀತಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡುವಂಥ ಬರುವಲ್ಲಿರುವ ನಿನ್ನೆ ಕೋವಿಂದ್ ಕಾರ್ಯಕ್ರಮ ಹೇಳಿದ್ದಾರೆ, ಜನವರಿ 11ಕ್ಕೆ ವಿಮಾನ ನಿಲ್ದಾಣ ನಾವು ವಿಮಾನವನ್ನು ಇಳಿಸುವಂಥದ್ದು ಮಾಡ್ತಿತ್ತು. ಅದು ಆಗಿಬಿಟ್ರೆ ನಮ್ಮದು ನಾನು ಪ್ರಯತ್ನ ಮಾಡಿದ್ರಿಂದ ಇವತ್ತು 120 ಕೋಟಿ ಮನೆ ಈ ಕ್ಯಾಬಿನೆಟ್ ಬರ್ತದೆ, ಮುಂದಿನ ಕ್ಯಾಬಿನೆಟ್ನಲ್ಲಿ 120 ಕೋಟಿ ರೂಪಾಯಿ A320 ಬೋಯಿಂಗ್ ವಿಮಾನಗಳಂತ ಒಂದು ಫೆಸಿಲಿಟಿ ವಿಜಯಪುರ ನಗರಕ್ಕೆ ಆಗ್ತದೆ. ಮುಂದಿನ ದಿವಸಗಳಲ್ಲಿ ನೈಟ್ ಲ್ಯಾಂಡಿಂಗ್ನು ನಾವು ಹೇಳಿದ್ದೀವಿ. ಅದು ಆಯ್ತಂದರೆ ಒಂದು ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗ್ತದೆ. ಒಂದು ನಮ್ಮಲ್ಲಿ ಬೆಳೆಯುವಂಥ ಹಣ್ಣು ಹಂಪಲುಗಳು ಇವತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು ಅಲ್ಲಿ ರೆಸಾರ್ಟ್ ಮಾಡ್ತಾ ಇದ್ದೀವಿ, ಬೋಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕೋಲ್ಡ್ ಸ್ಟೋರೇಜ್ಗಳಿಗೆ ಯಾರು ರೈತರು ಕೋಲ್ಡ್ ಸ್ಟೋರೇಜ್ ಹಾಕ್ತೀನಿ ಅಂದರೆ ಒಂದು 10-12 ರೈತರು ಅವರೇ ಒಂದು ಸಂಘ ಕಟ್ಕೊಂಡು ಅವ್ರಿಗೆ ಒಂದು ಎಕರೆ ಅಲಾಟ್ಮೆಂಟ್ ಮಾಡ್ತೀವಿ, ಅವರಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅಲ್ಲಿ ಆನ್ಲೈನು ಮಾರ್ಕೆಟಿಂಗ್ ಇಡೀ ವರ್ಲ್ಡ್ನಾಗೆ ಎಲ್ಲೇ ಕೊಟ್ಟರು ನಮ್ಮ ದ್ರಾಕ್ಷಿ ಯಾಕಂದರೆ 3-4 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಮಹಾರಾಷ್ಟ್ರಕ್ಕೆ ನಮ್ಮ ವ್ಯಾಪಾರ ಹೋಗ್ತದೆ. ಅದನ್ನು ತಪ್ಪಿಸೋದ್ರ ಮೂಲಕ ಕರ್ನಾಟಕಕ್ಕೂ ನಮಗೆ ಆದಾಯ ಆಗ್ತದೆ, ಮತ್ತು ಕರ್ನಾಟಕದಲ್ಲೇ ಅದು ವ್ಯಾಪಾರ ಆಗೋದ್ರಿಂದ ಇಲ್ಲಿ ರೈತರು ನಮ್ಮ ಜಿಲ್ಲೆಯಲ್ಲೇ ಎಲ್ಲ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಅವಕಾಶಗಳಿಂದ ವಿಜಯಪುರ ನಗರಕ್ಕೆ ಸುಮಾರು ಪ್ರತಿ ವರ್ಷ 2-2.5 ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಆಗಲಿಕ್ಕೆ ಒಂದು ಒಳ್ಳೆಯ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವಂಥ ಒಂದು ಒಳ್ಳೆಯ ಯೋಜನೆ ಇದೆ. CM ಅವರು ಕೋಲ್ಡ್ ಸ್ಟೋರೇಜ್ ಮಾತ್ರ ಮಾಡ್ತಾರೆ ಅಥವಾ ವೈನ್ ಪಾರ್ಕ್? ಅದು ಮೊದಲು ವೈನ್ ಬೋರ್ಡ್ ಅಷ್ಟೇ ಇತ್ತು. ನಾವು ಮುಖ್ಯಮಂತ್ರಿಗಳ ಒತ್ತಾಯ ತೊಗೊಂಡ್ಬಂದು ದ್ರಾಕ್ಷಾ ಮತ್ತು ವೈನ್ ಬೋರ್ಡ್ ಮಾಡಿದ್ದೀವಿ. ಇದರಿಂದ ಏನಾಗ್ತದೆ, ದ್ರಾಕ್ಷಿಗೆ ಸಂಬಂಧಪಟ್ಟಂತೆ